ಸ್ನೇಹಿತರೆ ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಲ್ಲಿ ಶಿಕ್ಷಕ ನೇಮಕಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆಗಳು ಕೂಡ ಆಕಾಂಕ್ಷೆಗಳು ಎದುರಿಸ್ತಾ ಇದ್ದಾರೆ. ಸೊ ಈಗಾಗಲೇ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ಸೊ ಬಹಳಷ್ಟು ಆಕಾಂಕ್ಷೆಗಳು ಕೂಡ ಅಭ್ಯರ್ಥಿಗಳು ಆಯ್ಕೆಯಾದಂತಹ ಅಭ್ಯರ್ಥಿಗಳು ಸೊ ಈಗ 1:1 ಫೈನಲ್ ಸೆಲೆಕ್ಷನ್ ಲಿಸ್ಟ್ಗೆ ಕಾಯ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸೊ ಯಾರೆಲ್ಲ ಈಗಾಗಲೇ 1:2 ಆಯ್ಕೆ ಪಟ್ಟಿಯಲ್ಲಿ ಹೆಸರು ಬಂದಂತಹ ಒಂದು ಅಭ್ಯರ್ಥಿಗಳು ಸೊ ಬಹಳಷ್ಟು ತೀವ್ರವಾದಂತಹ ಮತ್ತು ಭಾರೀ ಪ್ರಮಾಣದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ಸೊ ವಿಡಿಯೋ ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಸೊ ಸ್ನೇಹಿತರೆ, ತಾವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಶಿಕ್ಷಕರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಕಾಂಕ್ಷೆಗಳಿಂದ ಭಾರೀ ಆಕ್ರೋಶ, ಮೀಸಲು ಎಡವಟ್ಟು ಇಕ್ಕಟ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಟಿ ಇ ಟಿ ಸಿ ಇ ಟಿಗಳನ್ನು ಎದುರಿಸಿ ಎಲ್ಲ ಅರ್ಹತೆಗಳೊಂದಿಗೂ ಆಯ್ಕೆ ಪಟ್ಟಿ ಅವಕಾಶ ಪಡೆದರೂ ಸಹ ಮೀಸಲಾತಿ ಅನ್ವಯಿಸುವ ವಿಚಾರದಲ್ಲಿ ಉಂಟಾಗಿರುವ ಒಂದು ಗೊಂದಲದಿಂದಾಗಿ ಅವಕಾಶ ಕೈತಪ್ಪುತ್ತಿದೆ ಎಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಯ ಸಾವಿರಾರು ಆಕಾಂಕ್ಷೆಗಳು ಇಲಾಖೆ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಕಲ್ಯಾಣ ಕರ್ನಾಟಕ ಮತ್ತು ಮಹಿಳಾ ಮೀಸಲಾತಿ ನೀಡುವಲ್ಲಿ ಉಂಟಾಗಿರುವಂತಹ ಎಡವಟ್ಟು ಇದಕ್ಕೆ ಕಾರಣವೆಂದು ದೂರುಗಳು ಹೇಳ್ತಾ ಇದ್ದಾರೆ. ಸೊ ಈ ಗೊಂದಲವನ್ನು ಸರಿಪಡಿಸಲು ಭಾವಿ ಶಿಕ್ಷಕರ ವಲಯದಿಂದಲೂ ಕೂಡ ಒತ್ತಾಯಗಳು ಕೇಳಿಬರ್ತಾ ಇದ್ದಾವೆ ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ. ಮಹಿಳಾ ಅಭ್ಯರ್ಥಿಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಗೊಂದಲ, ಅಧಿಕಾರಿಗಳಿಗೆ ಮೀಸಲಾತಿ ಎಡವಟ್ಟಿನಿಂದ ಹುದ್ದೆ ಕೈತಪ್ಪುತ್ತಿದೆ ಎಂದು ಕಲ್ಯಾಣ ಕರ್ನಾಟಕದ ಹುದ್ದೆ ಮೀಸಲಾತಿಯಲ್ಲಿ 371J ಇತರ ವೃಂದದಲ್ಲಿ ಶೇಕಡ 20% ಮೀಸಲಿನಲ್ಲಿ ಹುದ್ದೆ ಅವಕಾಶವಿದ್ದರೂ ಕಲ್ಪಿಸುವ ಹಿನ್ನೆಲೆಯಲ್ಲಿ ಸಾವಿರಾರು ಅಭ್ಯರ್ಥಿಗಳು ತೊಂದರೆಯಾಗುತ್ತಿದೆ ಎಂದು ಒಂದು ವೇಳೆ ಇಲಾಖೆ ತಪ್ಪಾಗಿದ್ದರೆ ಆಕ್ಷೇಪಣೆಗಳನ್ನು ಪರಿಗಣಿಸಿ ಅಂತಿಮ ಪಟ್ಟಿ ಪ್ರಕಟಿಸುವುದಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಭರವಸೆ ಕೊಟ್ಟಿದ್ದಾರೆ. ಸೊ ಸಪೋಸ್ ಏನಾದರೂ ಇಲಾಖೆಯಿಂದ ಏನಾದರೂ ತಪ್ಪುಗಳಾಗಿದ್ದರೆ ಸೊ ಅಂತಹ ಒಂದು ತಪ್ಪುಗಳನ್ನು ಸರಿಪಡಿಸಿ ಅದನ್ನು ಮತ್ತೊಮ್ಮೆ ಪರಿಷ್ಕೃತವಾದಂತಹ ಆಯ್ಕೆ ಪಟ್ಟಿಯನ್ನು ಬಿಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳನ್ನು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ BEO ಮತ್ತು DDPI ಮತ್ತು ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಸೇರಿ 3 ಬಾರಿ ಪರಿಶೀಲನೆಯನ್ನು ನಡೆಸಿ ಬಳಿಕವೇ ರೋಸ್ಟರ್ ನಿಯಮಗಳ ಪ್ರಕಾರವೇ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿದೆ. ಅಭ್ಯರ್ಥಿಗಳು ಆಕ್ಷೇಪಣೆ ಸಲ್ಲಿಸುವುದಕ್ಕೂ ಮೊದಲು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಳ್ಳುವುದು ಒಳ್ಳೆಯದು. ಒಂದು ವೇಳೆ ಇಲಾಖೆ ವತಿಯಿಂದ ತಪ್ಪಾಗಿದ್ದರೆ ಆಕ್ಷೇಪಣೆಗಳನ್ನು ಪರಿಗಣಿಸಿ ಅಂತಿಮ ಪಟ್ಟಿ ಪ್ರಕಟಿಸಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲಾಖೆಗಳಿಂದ ಏನಾರು ತಪ್ಪುಗಳಾಗಿದ್ದರೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ಇಲಾಖೆ ಖುದ್ದಾಗಿ ಸೊ ಆ ಒಂದು ತಪ್ಪುಗಳನ್ನು ಸರಿಪಡಿಸಿ ಅಂತಿಮವಾದಂತಹ ಮತ್ತು ಪರಿಷ್ಕೃತವಾದಂತಹ ಆಯ್ಕೆ ಪಟ್ಟಿಯನ್ನು ಬಿಡಲಿಕ್ಕೆ ಸೊ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೆ ಸೊ ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು, ಕಾದು ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ. ಸೊ ಅದಾದ ನಂತರ ಕಲ್ಯಾಣ ಕರ್ನಾಟಕದ ಪ್ರಮಾದ ಏನಿದೆ ಏನಂತ ಹೇಳಿದರೆ, ಕಲ್ಯಾಣ ಕರ್ನಾಟಕ ಹುದ್ದೆ ಮೀಸಲಾತಿಯಲ್ಲಿ 371J ಸ್ಥಳೀಯ ವೃಂದದಲ್ಲಿ ಶೇಕಡ 80 ಮತ್ತು ಇತರ ವೃಂದದಲ್ಲಿ ಶೇಕಡ 20 ಮೀಸಲಾತಿ ನೀಡಲಾಗಿದೆ. ಆದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅಭ್ಯರ್ಥಿಗಳು ಹೆಚ್ಚು ಅಂಕ ಅರ್ಹತೆ ಪಡೆದರೆ ಶೇಕಡ 20 ಮೀಸಲಿನಲ್ಲೂ ಹುದ್ದೆ ಪಡೆದುಕೊಳ್ಳಬಹುದು. ಆದರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಿಂತ ಕಡಿಮೆ ಅಂಕ ಪಡೆದಿರುವ ಇತರೆ ಜಿಲ್ಲೆಗಳ ಅಭ್ಯರ್ಥಿಗಳು 1:1 ಆಯ್ಕೆ ಪಟ್ಟಿಯಲ್ಲಿ ಪ್ರಕಟಿಸಲಾಗಿದೆ. ಕನ್ನಡ ಮಾಧ್ಯಮ 371J ಸ್ಥಳೀಯ ವೃಂದ ಮೀಸಲಾತಿ ಇದ್ದರೂ ಸಹ ಹುದ್ದೆ ಪಡೆಯಲು ಸಾಧ್ಯ ಆಗುತ್ತಿಲ್ಲವೆಂದು ಅಭ್ಯರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಮಹಿಳಾ ಮೀಸಲಾತಿಗೆ ದೂರುಗಳೇನು, ಮಹಿಳಾ ಮೀಸಲಾತಿಗಳ ದೂರು ಏನಂತ ಹೇಳಿದರೆ, ಇಲ್ಲಿ ಚಿಕ್ಕೋಡಿ 2A ಅಂಗವಿಕಲ ಅಭ್ಯರ್ಥಿಗಳಿಗೆ 4 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಸೊ ಇದರ ಪೈಕಿ ತಲಾ 2 ಹುದ್ದೆಗಳನ್ನು ಪುರುಷರು ಮತ್ತು ಮಹಿಳೆಯರಿಗೆ ನೀಡಬೇಕಿತ್ತು. ಆದರೆ 4 ಹುದ್ದೆಗಳನ್ನು ಪುರುಷರಿಗೆ ನೀಡಲಾಗಿದೆ. ಶೇಕಡ 50 ಮೀಸಲಾತಿ ಮತ್ತು ಅರ್ಹತೆ ಇದ್ದರೂ 1:1 ಪಟ್ಟಿಯಲ್ಲಿ ಹೆಸರು ಪ್ರಕಟವಾಗಿಲ್ಲ. ಗ್ರಾಮೀಣ ಕನ್ನಡ ಮಾಧ್ಯಮ ಮಹಿಳಾ ಮೀಸಲಾತಿ ಕೋಟಾದಡಿ ನಮಗಿಂತ ಕಡಿಮೆ ಅಂಕ ಪಡೆದವರು ಅಭ್ಯರ್ಥಿಗಳು ಹೆಸರು 1:1 ಆಯ್ಕೆ ಪಟ್ಟಿಯಲ್ಲಿ ಪ್ರಕಟವಾಗಿದೆ. ಇದರಿಂದಾಗಿ ಅನ್ಯಾಯವಾಗುತ್ತಿದೆ ಎಂದು ಆಕಾಂಕ್ಷಿಗಳು ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸೊ ಇವತ್ತು ಕೊನೆಯ ದಿನಾಂಕ ಇದೆ. ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಆಕ್ಷೇಪಣೆಯನ್ನು ಸಲ್ಲಿಸಲು
ನವಂಬರ್ 30 ಕೊನೆಯ ದಿನಾಂಕವಾಗಿದೆ. ಸೊ 1:2 ಪಟ್ಟಿಯಲ್ಲಿ ಹೆಸರು ಬಂದಿದ್ದು 1:1 ಪಟ್ಟಿಯಲ್ಲಿ ಕೈಬಿಟ್ಟಿದ್ದರೆ ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರು ಆಕ್ಷೇಪಗಳನ್ನು ಸಲ್ಲಿಸಬಹುದಾಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದ್ದಾವೆ ಸೊ ಬದಲಾವಣೆಗಳಾಗ್ತವೆ ಅದರ ಬಗ್ಗೆ ಕಾದು ನೋಡೋಣ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ಇರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಅಪ್ಡೇಟ್ಗಳು ಬಂದರೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.